ಆತ್ಮೀಯರೇ, ಎಲ್ರಿಗೂ ನಮಸ್ಕಾರ. ನಾವೆಲ್ಲರೂ ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿದ್ದೇವೆ. ಪ್ರಚಾರ ಬರದಿಂದ ಸಾಗ್ತಾ ಇದೆ. ಜಾಗೃತಿ ಕೂಡ ಎಲ್ಲರನ್ನು ಮೂಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಒಂದು ಸಣ್ಣ ಘಟನೆ ನನ್ನ ನೆನಪಿಗೆ ಬರ್ತಾ ಇದೆ. ಭಾರತದ ಪ್ರಥಮ ಗಗನಯಾತ್ರಿ ವಿಂಗ್ ಕಮಾಂಡರ್ ರಾಕೇಶ್ ಶರ್ಮಾ 1984 ಇಸವಿಯಲ್ಲಿ ಗಗನಯಾತ್ರೆ ಮಾಡಿದಾಗ ಅಂದಿನ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಅವರೊಂದಿಗೆ ಒಂದು ನೇರ ಸಂಪರ್ಕದ ವಿಡಿಯೋ ಕಾನ್ಫರೆನ್ಸಿಂಗ್ ಕಾರ್ಯಕ್ರಮ ಇತ್ತು. ಇಂದಿರಾ ಗಾಂಧಿಯವರು ರಾಕೇಶ್ ಶರ್ಮರವರ ಹತ್ರ ಒಂದು ಪ್ರಶ್ನೆ ಕೇಳ್ತಾರೆ. ರಾಕೇಶ್ ಜಿ, ಊಪರ್ ಸೆ ಭಾರತ್ ಕೈಸೆ ದಿಖ್ ರಹೆ, ಮೇಲಿಂದ ನಮ್ಮ ದೇಶ ಹೇಗೆ ಕಾಣ್ತಾ ಇದೆ ಅಂತ. ಆತ ನೀಡಿದ ಉತ್ತರ, ಸಾರೆ ಜಹಾ ಸೆ ಅಚ್ಚಾ ಹಿಂದೂ ಸಿತಾ ಅಮಾರ. ಬಹುಶಃ ಮೇಲಿಂದ ಅವರಿಗೆ ನಮ್ಮ ಭಾರತ ಒಂದು ಸುಂದರ ದೇಶ, ಎಲ್ಲ ಜಾತಿ ಧರ್ಮ ಮತ ಪಂಥ ಸಂಸ್ಕೃತಿ, ಮಂದಿರ ಮಸೀದಿ ಚರ್ಚ್ ಗುರುದ್ವಾರ ಇವೆಲ್ಲ ಅವರಿಗೆ ಕಾಣಸಿಗ್ಬೋದು ಅಲ್ಲಿಂದ. ಮತ್ತು ಅವತ್ತು ಅವರು ಹೇಳಿದರು, ಸಾರೇ ಜಹಾ ಸೆ ಅಚ್ಚ, ನಮ್ಮ ಭಾರತ ಬಹಳ ಸುಂದರ ದೇಶ, ವಿವಿಧ ಸಂಸ್ಕೃತಿಗಳ ಜಾತಿಗಳ ಧರ್ಮಗಳ ಒಂದು ದೇಶ. ಈ ಸುಂದರ ದೇಶದಲ್ಲಿ ನಮಗೆ ಸಿಗುವ ಒಂದು ಸುಂದರ ವಿಷಯ ಏನೆಂದರೆ ನಮ್ಮ ಭಾರತದ ಸಂವಿಧಾನ. ಇದು ಅತ್ಯಂತ ಶ್ರೇಷ್ಠ, ಈ ಸುಂದರತೆಯ ಶಿಖರವಂತ ಹೇಳ್ಬೋದು. ಸತ್ಯಂ ಶಿವಂ ಸುಂದರಂ ಅಂತ ಹೇಳ್ತೇವೆ ನಾವು, ಟ್ರೂ ಗುಡ್ ಆ್ಯಂಡ್ ಬ್ಯೂಟಿಫುಲ್. ನಮ್ಮ ದೇಶದ ಒಂದು ಅತಿ ಸುಂದರವಾದ ವಿಷಯ ಅಂದರೆ ನಮ್ಮ ಸಂವಿಧಾನ. ಈ ಸಂವಿಧಾನ ಇದ್ದುದರಿಂದ ನಾನು ಇವತ್ತು ನಿಮ್ಮ ಮುಂದೆ ಮಾತನಾಡಲು ಶಕ್ತನಿದ್ದೇನೆ. ಈ ಸ್ವಾತಂತ್ರ್ಯ ನಮಗೆ ಸಂವಿಧಾನ ನೀಡುತ್ತದೆ. ಮೊನ್ನೆ ತಾನೇ April 14 ಈ ಸಂವಿಧಾನದ ಶಿಲ್ಪಿ ಡಾಕ್ಟರ್ B.R. Ambedkar ಅವರ ಜನ್ಮದಿನವನ್ನು ನಾವು ಆಚರಣೆ ಮಾಡಿದೆವು. ಸರ್ವರಿಗೂ ಸಮ ಪಾಲು ಸಮ ಬಾಳು ಎಂಬ ತತ್ವದಲ್ಲಿ ಅವರು ಬಾಳಿದವರು, ಈ ಸಂವಿಧಾನವನ್ನು ಕೊಟ್ಟವರು. ತಾನು ಸ್ವತಃ ಶೋಷಣೆಗೊಳಗಾಗಿ, ವಿದ್ಯೆಯಿಂದ ವಂಚಿತರಾಗಿ ಅಥವಾ ಉದ್ಯೋಗದಿಂದ ತನ್ನಂತೆ ಇತರರು ಶೋಷಣೆಗೆ ಆಗಬಾರ್ದಂತ ಅವರು ಈ ಸಂವಿಧಾನವನ್ನು ನೀಡಿದವರು. ಇದು ನಮ್ಮ ಒಂದು ಪವಿತ್ರ ಗ್ರಂಥ ಇದ್ದ ಹಾಗೆ, ಒಂದು ಕೈಯಲ್ಲಿ ನಮ್ಮ ಪವಿತ್ರ ಗ್ರಂಥ, ಇನ್ನೊಂದು ಕೈಯಲ್ಲಿ ನಮ್ಮ ಸಂವಿಧಾನ, ಇವೆರಡು ನಮ್ಮ ಎರಡು ಕೈಗಳು ಇದ್ದ ಹಾಗೆ. ಈ ಸಂವಿಧಾನ ನಮಗೆ ನೀಡುವ ಒಂದು ಹಕ್ಕು ಏನೆಂದರೆ ಮತದಾನದ ಹಕ್ಕು. ಇದು ಎಷ್ಟೊಂದು ಬಲಶಾಲಿ ಅಂದರೆ, ಒಂದು ಮತ ಒಂದು ಸರ್ಕಾರವನ್ನು ಬೀಳಿಸಬಹುದು, ಒಂದು ಸರ್ಕಾರವನ್ನು ಅಧಿಕಾರಕ್ಕೆ ತರಬಹುದು. ಅದು ನಮ್ಮಲ್ಲಿ ಕೆಲವರಿಗೊಂದು ಆಲೋಚನೆ ಇರ್ತದೆ, ಹ್ಯಾಪಿ ಗೋಲಕ್ಕೆ ಅಂತ ಹೇಳ್ತೇವೆ, ಈಸಿ ಗೋಯಿಂಗ್ ಅಂತ ಹೇಳ್ತೇವೆ. ನನ್ನ ಒಂದು ಓಟಲ್ವಾ, ಏನು ವ್ಯತ್ಯಾಸ ಮಾಡ್ತದೆ? ನಾವು ಚುನಾವಣೆಯಲ್ಲಿ ನೋಡಿದ್ದೇವೆ, ಈ ಅಸೆಂಬ್ಲಿ ಚುನಾವಣೆಯಲ್ಲಿ ಒಂದು ಓಟಿನಿಂದ ಪರಾಜಿತರಾಗಿದ್ದಾರೆ, ಒಂದು ಓಟಿನಿಂದ ಗೆದ್ದವರಿದ್ದಾರೆ. ಅದರಿಂದ ಆ ಮನೋಭಾವ ಬೇಡ. ನನ್ನ ಓಟು ನನ್ನ ಕರ್ತವ್ಯ, ನನ್ನ ಹಕ್ಕು. ಈ ಸಂವಿಧಾನ ನನಗೆ ಎಷ್ಟು ಹಕ್ಕುಗಳನ್ನು ಕೊಡುತ್ತದೆಯೋ ಅದರಂತೆಯೇ ಇದೊಂದು ಕರ್ತವ್ಯ, ಒಂದು ಪವಿತ್ರ ಕರ್ತವ್ಯ. ನಮ್ಮ ಆತ್ಮಸಾಕ್ಷಿ ನನಗೆ ಹೇಳಬೇಕು, ನಾನು ಓಟು ಹಾಕಿದ್ರಿಂದ ನಮಗೆ ತೃಪ್ತಿ ಸಿಗಬೇಕು. ಕೆಲವೊಂದು ದೇಶಗಳಲ್ಲಿ ಓಟು ಹಾಕದಿದ್ದರೆ ಅಲ್ಲಿ ಫೈನ್ ಬೀಳ್ತದೆ. ಅದು ನಮ್ಮ ದೇಶದಲ್ಲಿ ವಿಶೇಷವಾಗಿ ನಮ್ಮ ಕೆಲವು ಸಮುದಾಯದವರಲ್ಲಿ ಒಂದು ಆಲೋಚನೆ ಇದೆ, ನಾನು ಊರಿಗೆ ಹೋಗಿ ಮತದಾನ ಮಾಡದಿದ್ದರೆ ಏನೂ ತೊಂದರೆ ಇಲ್ಲ, ಬೇರೆಯವರಿದ್ದಾರೆ ಅಂತ. ಹಾಗೆ ಭಾವಿಸಿದರೆ ಅದು ಒಳ್ಳೆಯದಲ್ಲ ಅಂತ ನನಗೆ ಅನಿಸುತ್ತೆ. ಯಾಕೆಂದರೆ ಈ ಬಾರಿ ಈ ಚುನಾವಣೆ ಬಹಳ ಪ್ರಮುಖವಾದ ಚುನಾವಣೆ, ನಮ್ಮ ಪ್ರಜಾತಂತ್ರ ಮತ್ತು ನಮ್ಮ ಸಂವಿಧಾನವನ್ನು ರಕ್ಷಿಸುವ ಒಂದು ಅರ್ಥದಲ್ಲಿ ರಕ್ಷಿಸುವಂಥ ಚುನಾವಣೆ ಅಂತಲೇ ಹೇಳ್ಬೋದು. ಆದ್ದರಿಂದ ಪ್ರತಿಯೊಬ್ಬರೂ ತನ್ನ ಹಕ್ಕನ್ನು ತನ್ನ ಕರ್ತವ್ಯವನ್ನು ಮರೆಯದೆ ಬಹಳ ಬೇಗವಾಗಿ, ನೀವು ತಡ ಮಾಡಿ ಹೋದರೆ ಕೆಲವೊಮ್ಮೆ ಬೇರೆಯವರು ಓಟು ಹಾಕಿ ಹೋಗುವ ಸಾಧ್ಯತೆ ಇರಿದ್ರೆ ಅದು ಆಗಬಾರ್ದು, ಆದರೆ ಆ ರೀತಿ ಆಗುವುದುಂಟು. ಅದು ಮೊದಲ 1 ಗಂಟೆಯೊಳಗೆ ನಾನು ಹೋಗಿ ಮತದಾನ ಮಾಡುತ್ತೇನೆ ಎಂಬ ನಿರ್ಧಾರ ಪ್ರತಿಜ್ಞೆ ಮಾಡಿ ಪ್ರತಿಯೊಬ್ಬರು, ವಿಶೇಷವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ, ಪ್ರಥಮ ಬಾರಿಗೆ ಮತದಾನವನ್ನು ಚಲಾಯಿಸುವ ಯುವಕರಿಗೆ ಯಾವತ್ತೂ ಇದನ್ನು ಈಸಿ ಗೋಯಿಂಗ್ ಅಥವಾ ನನ್ನ ಒಂದು ಓಟು ಏನೂ ವ್ಯತ್ಯಾಸ ಮಾಡಲು ಶಕ್ತರಾಗುವುದಂತ ಆ ಒಂದು ಮನೋಭಾವನೆ ಬೇಡ. ಪ್ರತಿಯೊಬ್ಬರು ನೀವು ಈ ಕರ್ತವ್ಯವನ್ನು ಪಾಲಿಸಬೇಕಂತ ನನ್ನ ಕಡಕಡೆಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮತ್ತು ಯಾವುದೇ ಪಾರ್ಟಿಯಾಗಲಿ ದೇಶವನ್ನು ಅಭಿವೃದ್ಧಿಯ ಪಥದಲ್ಲಿ ಕೊಂಡು ಹೋಗುವಂಥ ನೇತಾರರನ್ನು ಚುನಾಯಿಸಿ. ಏಕೆಂದರೆ ಪ್ರಜೆಗಳೇ ಪ್ರಭುಗಳು. ನಾವು ಚುನಾಯಿಸಿದ ವ್ಯಕ್ತಿ, ಆಯ್ಕೆ ಮಾಡಿದ ವ್ಯಕ್ತಿ ನಮ್ಮನ್ನು ಅಭಿವೃದ್ಧಿಯ ಪಥದಲ್ಲಿ ಕೊಂಡು ಹೋಗ್ಬೋದು ಅಥವಾ ನಮ್ಮನ್ನು ನಾಶದತ್ತ ಕೂಡ ಕೊಂಡೋಗ್ಬೋದು. ಆದ್ದರಿಂದ ಒಳ್ಳೆಯದಾಗಿ ಆಲೋಚನೆ ಮಾಡಿ ಯಾರು ನಮ್ಮ ಲೀಡರ್, ನಮ್ಮನ್ನು ಅಭಿವೃದ್ಧಿಯತ್ತ ಕೊಂಡೋಗ್ತಾರೆ ಅಂಥವರನ್ನೇ ಆಯ್ಕೆ ಮಾಡಿ ಅಂತ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡಿದ್ದಾರೆ.